ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಮಹಾದೇವಿ ತಾಯಿಯ ಜೀವನ ನೋಡ್ತಾ ಇದ್ದೀವಿ. ಆಕೆಗೆ ಜಾಗ್ರ ಸ್ವಪ್ನ ಸುಷುಪ್ತಿ ಎಲ್ಲದರಲ್ಲಿಯೂ ಪರಮಾತ್ಮನೇ ಕಾಣ್ತಾ ಇದ್ದಾನೆ. ಪರಮಾತ್ಮನಿಗೆ ಬಿಟ್ಟು ಬೇರೆ ಆಕೆಗೆ ಯಾವುದು ಹಂಬಲ ಇಲ್ಲ, ಯಾವ ಅಪೇಕ್ಷೆ ಇಲ್ಲ. ಈ ಭೌತಿಕ ವಿಷಯಗಳ ಬಗ್ಗೆ ಆಕೆಗೆ ಯಾವುದೇ ಆಸಕ್ತಿ ಇಲ್ಲ. ಉಡಬೇಕು, ತೊಡಬೇಕು, ತಿನ್ನಬೇಕು, ಶೃಂಗಾರ ಮಾಡಿಕೊಳ್ಬೇಕು, ಈ ಯಾವುದೇ ಕಡೆ ಆಕೆಗೆ ಆಸಕ್ತಿಯೇ ಇಲ್ಲ. ಕೇವಲ ಆಕೆಯಲ್ಲಿರ್ತಕ್ಕಂಥ ಆಸಕ್ತಿ ಪರಮಾತ್ಮನನ್ನು ಕಾಣಬೇಕು, ಚನ್ನಮಲ್ಲಿಕಾರ್ಜುನನ್ನು ಕೂಡಬೇಕು, ಈ ಒಂದು ಅಧ್ಯಾತ್ಮ ಸಾಧನೆಯಲ್ಲಿ ಮುನ್ನಡೆಯಬೇಕು ಅನ್ನುವಂಥ ಒಂದು ಅದಮ್ಯ ಹಂಬಲ ಮಹಾದೇವಿ ತಾಯಿಯಲ್ಲಿ ಇರ್ತಾ ಇದೆ. ಹಂಬಲ, ಆ ಹಂಬಲ ಇದ್ದಾಗ ಮಾತ್ರ ಪರಮಾತ್ಮನ ಬೆಂಬಲ ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕಿಂತಲೇ ನಾವೇನಾದರೂ ಸಾಧನೆ ಮಾಡಬೇಕು, ಅಧ್ಯಾತ್ಮ ಪತನೆ ಇರಲಿ, ಅದು ಯಾವ ಪತನೆ ಇರಲಿ, ನಾವು ಸಾಧನೆ ಮಾಡಬೇಕು ಅಂದರೆ ಅಲ್ಲಿ ತೀವ್ರವಾಗಿರಕ್ಕಂಥ ಹಂಬಲ ಬೇಕು. ಹಂಬಲ ಇದ್ದಾಗ ಮಾತ್ರ ಅಲ್ಲಿ ಪರಮಾತ್ಮನ ಬೆಂಬಲ ಇರಲಿಕ್ಕೆ ಸಾಧ್ಯ ಇದೆ. ಎಂತಹ ಹಂಬಲ ಇರಬೇಕು ಒಂದು ಸಾಧಕನಲ್ಲಿ ಅಂದರೆ, ಇದನ್ನು ನಾನು ಮಾಡಿಯೇ ತೀರುತ್ತೇನೆ, ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುತ್ತೇನೆ ಅನ್ನುವಂಥ ಒಂದು ಛಲ ಇರಬೇಕು. ಆ ತೀವ್ರವಾದ ಹಂಬಲ, ಎಲ್ಲ ಕಷ್ಟ ಅಡೆತಡೆ ಎಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಭಾವ ಆ ಸಾಧಕನಲ್ಲಿ ಬಂದಾಗ, ಆ ಒಂದು ತೀವ್ರ ಆ ಹಂಬಲ ಒಂದು ಸಾಧಕನಲ್ಲಿ ಬಂದಾಗ ಅವನು ಏನಾದರೂ ಗುರು ಮುಟ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಹಂಬಲ ಮಹಾದೇವಿ ತಾಯಿಯಲ್ಲಿ ಇರ್ತಾ ಇದೆ. ಎಲ್ಲಿ ಹಂಬಲ ಇರ್ತದೋ ಅಲ್ಲಿ ಪರಮಾತ್ಮನ ಒಂದು ಬೆಂಬಲ ಇದ್ದೇ ಇರ್ತದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಪರಮಾತ್ಮನ ಶಕ್ತಿನೇ ಅಡಗಿದೆ ಅಂತ. ಆ ಪರಮಾತ್ಮನ ಶಕ್ತಿ ನಮ್ಮಲ್ಲಿ ಅಡಗಿದೆ. ನಾವು ಏನು ಬೇಕಾದರೂ ಆ ಸಾಧನೆ ಮಾಡುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ. ಆ ಒಂದು ಹಂಬಲ ಮಾತ್ರ ನಮ್ಮಲ್ಲಿರಬೇಕು. ಆದರೆ ನಮ್ಮದು ಏನಾಗ್ಯದ ಅಂದ್ರೆ, ನಮ್ಮಲ್ಲಿ ತೀವ್ರ ಹಂಬಲ ಇಲ್ಲ, ಇಚ್ಛೆ ಇರ್ತದೆ ಆದರೆ ಹಂಬಲ ಇರಲ್ಲ. ಹಂಬಲಕ್ಕೂ ಇಚ್ಛೆಗೂ ಭಾಳ ವ್ಯತ್ಯಾಸ ಅದ. ಇಚ್ಛೆ ಅಂದರೆ ಏನು, ಆದರೆ ಆಗಲಿ, ಹೋದ್ರೆ ಹೋಗಲಿ, ಇಷ್ಟೇ ಆದರೆ ಸಾಕು, ನೋಡೋಣ ಅನ್ನುವಂಥ ಏನು ಮನಸ್ಥಿತಿ ಇದೆಲ್ಲ ಇದು ಇಚ್ಛೆ. ಅದರ ಹಂಬಲ ಅಂದರೆ ಏನು ಅಂದರೆ ಅದು ತೀವ್ರವಾಗಿರುವಂಥ ಹಂಬಲ. ಎಂಥ ಹಂಬಲ ಇರಬೇಕು ಅಂದರೆ, ಇಲ್ಲಿ ಗುರುಬಸವಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಡವಿಯೊಳಗೆ ಹೊಲಬುಗೆಟ್ಟ ಶಿಶು ತನ್ನ ತಾಯಿಯ ಬಯಸುವಂತೆ ಬಯಸುತ್ತಿದ್ದೇನಯ್ಯ ಇಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಹಂಬಲ ಇರಬೇಕು ಅಂದರೆ, ಒಂದು ದಟ್ಟ ಅಡವಿ, ಆ ಅಡವಿಯಲ್ಲಿ ಒಂದು ಹಸು, ಆ ಹಸುವಿನ ಕರು ಕಳೆದು ಹೋಗಿದೆ, ಅದಕ್ಕೆ ದಾರಿ ಕಾಣ್ತಾ ಇಲ್ಲ, ತನ್ನ ತಾಯಿಯನ್ನು ಸೇರಬೇಕು ಅನ್ನುವಂಥ ಇಷ್ಟೊಂದು ತೀವ್ರ ಹಂಬಲ ಇದೆ ಅಂದರೆ ಅದು ಪರಿತಪಿಸ್ತಾ ಇದೆ, ಅದು ಆರ್ತತೆಯಿಂದ ಕೂಗ್ತಾ ಇದೆ ತನ್ನ ತಾಯಿಗಾಗಿ. ಅಡವಿಯೊಳಗೆ ಹೊಲಬುಗೆಟ್ಟ ಶಿಶು ತನ್ನ ತಾಯಿಯೇ ಬಯಸದಂತೆ, ಅದು ಹೇಗೆ ತನ್ನ ತಾಯಿಯನ್ನು ಬಯಸ್ತದೋ ಅದೇ ಒಂದು ತೀವ್ರ ಹಂಬಲ ಒಂದು ಭಕ್ತನಲ್ಲಿ, ಸಾಧಕನಲ್ಲಿ ಇರಬೇಕು. ಅಂಥ ಒಂದು ತೀವ್ರ ಹಂಬಲ ನಾವು ಮಹಾದೇವಿ ತಾಯಿಯಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಇವಾಗ ಒಂದು ಸಾಮಾನ್ಯ ಒಂದು ಸಣ್ಣ ವಸ್ತು ಬೇಕಾದರೂ ಸಹ ನಮ್ಗೆ ಎಷ್ಟು ಹಂಬಲ ಇರ್ತದೆ. ಒಬ್ಬ ಬೀಡಿ ಸೇದವನಿಗೆ ನೋಡಬೇಕು. ಒಬ್ಬ ರೈತ ಹೊಲಕ್ಕೆ ಹೋಗಿದ್ದ, ಹೊಲಕ್ಕೆ ಹೋದಾಗ ಅವನಿಗೆ ಬೀಡಿ ಸೇದಬೇಕು ಅಂತ ಚಟ ಆಯಿತು. ಏನು ಮಾಡ್ತಾನೆ, ತನ್ನ ಜೇಬಿನಲ್ಲಿ ಕೈ ಹಾಕ್ತಾನೆ, ಅಲ್ಲಿ ಬೀಡಿ ಇರಲಿಲ್ಲ. ಅವನು ಇಷ್ಟು ಅದ್ರ ಬಗ್ಗೆ ಹಂಬಲ ಆಯಿತು ಅಂದರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೇಳ್ತಾನೆ, ಎಲ್ಲೂ ಸಿಗಲ್ಲ. ಮತ್ತು ಪಕ್ಕದ ಹೊಲದವ್ರಿಗೆ ಹೋಗಿ ಕೇಳ್ತಾನೆ, ಬೀಡಿ ತಂದಿರೇನು ಅಂತ. ಆದ್ರೆ ಅವತ್ತು ಅವರು ತಂದಿರಲ್ಲ. ಅವನಿಗೆ ಅದು ತಡೆಯೋಕ್ಕಾಗಲ್ಲ, ಹಂಬಲ, ಆ ಸೇದುವ ಹಂಬಲ ಅವನಿಗೆ ತಡೆಯೋಕ್ಕಾಗಲ್ಲ. ಅವನಲ್ಲಿ ಎಷ್ಟು ತೀವ್ರ ಆಗಿತ್ತು ಅಂದರೆ ಆ ಕಡೆ ಈ ಕಡೆ ಹುಡುಕಾಡ್ತಿರ್ತಾನೆ. ಅಷ್ಟರಲ್ಲಿ ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿಗೆ ನೋಡಿದ ತಕ್ಷಣವೇ ಅವ್ರಿಗೆ ಹೋಗಿ ಕೇಳ್ತಾನೆ, ನಿಮ್ಮ ಹತ್ರ ಬೀಡಿ ಅದೇನು ಅಂತ. ಅವ್ರು ಎದುರಿಗೆ ಬರುವಂಥ ವ್ಯಕ್ತಿ ಯಾರಿರ್ತಾರಂದ್ರೆ ಒಬ್ಬ ದೊಡ್ಡ ಸಂತರಿರ್ತಾರೆ. ಅವನಿಗೆ ಗೊತ್ತಿರ್ತದೆ ಇವ್ರು ಮಹಾನ್ ಸಂತರ ಅಂತ. ಆದರೂ ಸಹ ಅವನ ಚಟ, ಅವನ ಹಂಬಲ ಇಷ್ಟಿರ್ತದೆ ಅಂದ್ರೆ ಅವನು ಆ ಸಾಧಕರಿಗೂ ಕೇಳ್ತಾ ಇದ್ದೀನಿ ಅನ್ನುವಂಥ ಸ್ಥಿತಿ ಆಯ್ತು. ಅವನಿಗೆ ಗೊತ್ತಿಲ್ಲ, ಅವನಿಗೆ ಇಷ್ಟು ಹಂಬಲ ಇರ್ತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಅವನಿಗೆ ಎದುರು ಬಂದರೆ ಸಹ ಆ ಪರಮಾತ್ಮನಿಗೂ ಅವ ಬೀಡಿ ಕೇಳ್ತಿದ್ದ. ಅಷ್ಟೊಂದು ಅವನ ಒಳಗೆ ಆ ಚಟದ ಹಂಬಲ ಇತ್ತು. ನೋಡಿ, ಒಂದು ಸಾಮಾನ್ಯ ನಮ್ಮ ಶರೀರ ಹಾಳು ಮಾಡುವಂಥ ಒಂದು ಬೀಡಿ ಸೇದುವಂಥವನಿಗೆ ಎಷ್ಟು ಹಂಬಲ ಅದ, ಎಷ್ಟು ತೀವ್ರತೆ ಅದ. ಆ ತೀವ್ರ ಚಟ ತೀರಿಸ್ಕೊಳ್ಳೋವರೆಗೆ ಅವನಿಗೆ ಸಮಾಧಾನ ಇಲ್ಲ. ಇನ್ನು ಪರಮಾತ್ಮನ ಸಾಧನೆ ಮಾಡಬೇಕು ಅಥವಾ ಸತ್ಯದ ಶೋಧನೆ ಮಾಡಬೇಕಂದ್ರೆ ಅವನಲ್ಲಿ ಎಷ್ಟು ಹಂಬಲ ಇರಬೇಕು. ಆ ಹಂಬಲ ಇದ್ದಾಗ ಮಾತ್ರ ಆ ಒಂದು
ಸಾಧ್ಯ, ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸಲ ಒಂದು ಕತೆ ಬರ್ತದೆ, ಒಂದು ಆಂಗ್ಲ ಕತೆ, ಬರ್ನಿಂಗ್ ದ ಬ್ರಿಡ್ಜ್ ಬಿಹೈಂಡ್ ಅಂತ. ಬರ್ನಿಂಗ್ ದ ಬ್ರಿಡ್ಜ್ ಬಿಹೈಂಡ್ ಅನ್ನುವಂಥ ಒಂದು ಆಂಗ್ಲ ಕತೆ ಬರ್ತದೆ. ಅದರಲ್ಲಿ ಏನಾಗಿರ್ತದೆ ಆ ಕತೆ ಒಳಗೆ ಅಂದರೆ, ಎರಡು ವೈರಿ ರಾಜ್ಯಗಳಿರ್ತವೆ. ಆ ಒಂದು ವೈರಿ ರಾಜ್ಯಗಳ ನಡುವೆ ಒಂದು ಸೇತುವೆ ಇರ್ತದೆ. ಆ ಸೇತುವೆ ಮುಖಾಂತರನೇ ಆ ಒಂದು ದೇಶಕ್ಕೆ ಇವ್ರು ಹೋಗ್ಬೋದು, ಈ ದೇಶಕ್ಕೆ ಅವ್ರು ಆಯ್ದು ಹೋಗ್ಬೋದು. ಆ ಸೇತುವೆ ಬಿಟ್ಟರೆ ಮತ್ತೆ ಅನ್ಯ ಮಾರ್ಗ ಇರಲಿಲ್ಲ. ಆವಾಗ ಒಂದು ದೊಡ್ಡ ಸೈನ್ಯ ಇರ್ತದೆ, ಇನ್ನೊಂದು ರಾಷ್ಟ್ರದ ಭಾಳ ಸಣ್ಣ ಸೈನ್ಯ ಇರ್ತದೆ. ಆವಾಗ ಈ ಸಣ್ಣ ಸೈನ್ಯ ಇರುವಂಥ ಒಂದು ದೇಶ ಏನು ಮಾಡ್ತದೆ, ಈ ದೊಡ್ಡ ದೇಶ, ಈ ದೊಡ್ಡ ಸೈನ್ಯ ಇರುವಂಥ ದೇಶ ನಾವು ಗೆಲ್ಲಬೇಕು ಅಂತ ಅವರಿಗೆ ಆಸೆ ಹುಡ್ತದೆ. ಆವಾಗ ಅವ್ರು ಏನು ಮಾಡ್ತಾರೆ, ಈ ಹೆಂಗೆ ಮಾಡಬೇಕಪ್ಪ ಆ ವೈರಿ ಸೈನ್ಯ ಗೆದಿಬೇಕು ಅಂದರೆ, ಅವ್ರು ಏನು ಮಾಡ್ತಾರೆ, ರಾತ್ರೋರಾತ್ರಿ ಹೋಗಿ ಆ ಒಂದು ಸೈನ್ಯದ ಮೇಲೆ ದಾಳಿ ಮಾಡಿದ್ರಾಯಿತು ಅಂತ ತಿಳ್ಕೊಂಡು ಇವರೆಲ್ಲ ನಿರ್ಧಾರ ಮಾಡ್ತಾರೆ. ಆ ಒಂದು ಸೈನ್ಯದ ದೇಶ ಆ ಒಂದು ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ರಾತ್ರೋರಾತ್ರಿ ಹೋಗ್ತಾರೆ. ಹೋಗ್ತಾರೆ, ಹೋದ ತಕ್ಷಣ ಅಲ್ಲಿರುವಂಥ ಒಂದು ದೊಡ್ಡ ಸೈನ್ಯದ ರಾಜರಿಗೆ ಗೊತ್ತಾಗ್ತದೆ, ವೈರಿ ರಾಜ್ಯ ಸೈನ್ಯ ನಮಗೆ ಮುತ್ತಿಕ್ತಾ ಇದೆ, ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಯಾವಾಗ ಅವ್ರಿಗೆ ಗೊತ್ತಾಯಿತು, ಅವರು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತು ಬಿಡ್ತಾರೆ. ಇದು ಈ ಒಂದು ಸಣ್ಣ ಸೈನ್ಯದ ದಂಡನಾಯಕನಿಗೆ ಗೊತ್ತಾಗ್ತದೆ, ಆ ಸೈನಿಕರಿಗೆಲ್ಲ ಗೊತ್ತಾಗ್ತದೆ. ಆವಾಗ ಅವ್ರಿಗೆ ಅನ್ನಿಸ್ತದೆ, ಇನ್ನೇನು ಆ ದೊಡ್ಡ ಸೈನ್ಯದ ಎಲ್ಲರಿಗೂ ಗೊತ್ತಾಗಿದೆ ನಾವು ಅವ್ರ ಮೇಲೆ ಹಮಲೆ ಮಾಡ್ತಕ್ಕಂಥದ್ದು, ನಾವು ಅವ್ರ ಮೇಲೆ ದಾಳಿ ಮಾಡುವಂಥದ್ದು, ಇನ್ನು ಅವ್ರು ನಮಗೆ ಸುಮ್ಮನೆ ಬಿಡಲ್ಲ, ನಾವು ಹೆಂಗೂ ಸೋಲ್ತೀವಿ, ನಮಗೆ ಜೀವ ಸಹಿತ ಅವ್ರು ಬಿಡಲ್ಲ, ನಮ್ಮ ಸೋಲು ಖಚಿತ ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಇದು ಆ ಸೈನ್ಯದ ದಂಡನಾಯಕನಿಗೆ ಗೊತ್ತಾಗ್ತದೆ. ಅವ ಏನು ಮಾಡ್ತಾನಂದ್ರೆ, ಅವ್ರು ಬಂದಿರುವಂಥ ಒಂದು ಸೇತುವೆ ಏನಿರ್ತದಲ್ಲ, ಇವ್ರು ಏನು ಮಾಡ್ತಾರೆ ಸೈನಿಕರು, ಇನ್ನು ವಾಪಸ್ ಹೋದ್ರಾಯ್ತು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ತಾರೆ. ಅವಾಗ ಆ ದಂಡನಾಯಕ ಏನು ಮಾಡ್ತಾನಂದ್ರೆ, ಅದು ಒಂದೇ ಒಂದು ಸೇತುವೆ ಏನಿರ್ತದೆ, ಅದು ಬಾಂಬ್ ಸಿಡಿಸಿ ಅದು ಬಿಳಿಸಿ ಹಾಕಿಬಿಡ್ತಾನೆ, ಧ್ವಂಸ ಮಾಡಿಬಿಡ್ತಾನೆ. ಅವಾಗ ಇವ್ರಿಗೆ ಅನಿವಾರ್ಯ ಆಗ್ತದೆ, ಆ ಕಡೆ ಅಂತೂ ಹೋಗ್ಲಿಕ್ಕಾಗಲ್ಲ, ಇನ್ನು ಇದ್ದ ಗೆಲ್ಲುವುದಂದು ಅವ್ರಿಗೆ ಅನಿವಾರ್ಯನೇ ಇದೆ. ಹೇಗಾದರೂ ಮಾಡಿ ಪ್ರಾಣಪಣಕ್ಕಿಟ್ಟಿದ್ರೂ ನಾವು ಯುದ್ಧವನ್ನು ಗೆಲ್ಲಲೇಬೇಕು ಅಂತ ಒಳಗೆ ನಿರ್ಧಾರ ಮಾಡ್ತಾರೆ. ಯಾಕಂದರೆ ವಾಪಸ್ ಹೋಗ್ತಕ್ಕಂಥ ದಾರಿ ಇಲ್ಲ, ವಾಪಸ್ ಹೋಗ್ತಕ್ಕಂಥ ದಾರಿ ಇಲ್ಲ ಅಂದರೆ ಹೆಂಗೂ ಅವ್ರು ನಮಗೆ ಕೊಂದು ಹಾಕ್ತಿಬಿಡ್ತಾರೆ, ಹೆಂಗೂ ಅವ್ರು ನಮಗೆ ಉಳಿಸಲ್ಲ ಅಂತ ಗೊತ್ತಾಗ್ತದೆ. ಅವಾಗ ಅವ್ರು ಏನು ವಿಚಾರ ಮಾಡ್ತಾರೆ, ಹೆಂಗೂ ನಾವು ಉಳಿಯಲ್ಲ, ನಾವು ಆರಷ್ಟು ವೀರಾವೇಶದಿಂದ ಹೋರಾಡಿದ್ರಾಯಿತು ಅಂತ ತಿಳ್ಕೊಂಡು ಅವರು ನಿರ್ಧಾರ ಮಾಡ್ತಾರೆ. ಎಲ್ಲ ಸೈನ್ಯ ವೀರಾವೇಶದಿಂದ ಹೋರಾಡ್ತಾರೆ, ಹೋರಾಡಿ ಆಶ್ಚರ್ಯ ಅನ್ನುವಂಗೆ ಆ ಒಂದು ದೊಡ್ಡ ಸೈನ್ಯಕ್ಕೆ ಸೋಲಿಸಿಬಿಡ್ತಾರೆ. ಅವರು ದೊಡ್ಡ ಸೈನ್ಯಕ್ಕೆ ಸೋಲಿಸಿ ವಿಜಯೋತ್ಸವ ಮಾಡ್ತಾರೆ. ಇಲ್ಲಿ ನೋಡಬೇಕು, ಅಲ್ಲಿ ಅನಿವಾರ್ಯ ಇತ್ತು ಅವರಿಗೆ, ಅದು ಗೆಲ್ಲಲೇಬೇಕು ಅನ್ನುವಂಥ ಒಂದು ಅನಿವಾರ್ಯ ಇತ್ತು. ಆ ಅನಿವಾರ್ಯತೆಯೇ ಅವ್ರ ಒಳಗೆ ಛಲ ತುಂಬಿತು, ಅವ್ರ ಒಳಗೆ ಆತ್ಮವಿಶ್ವಾಸ ತುಂಬಿತು, ಅವ್ರ ಒಳಗೆ ಧೈರ್ಯ ತುಂಬಿತು. ಆ ಧೈರ್ಯದಿಂದ ಒಂದು ಸಣ್ಣ ಸೈನ್ಯ ಇದ್ದರೂ ಸಹ ಒಂದು ವಿರಾಟ್ ಸೈನ್ಯಕ್ಕೆ ಅವ್ರು ಸೋಲಿಸುವಂಥ ಶಕ್ತಿ ಅವರಲ್ಲಿ ಬಂತು. ಅವರೇ ಮೊದಲಿರೋರು, ಅವರೇ ಹೆರ, ಈ ಯುದ್ಧ ಮಾಡಿದವರು ಅವರೇ ಹೆರ. ಆದರೆ ಮೊದಲು ಅವ್ರ ಮನಸ್ಥಿತಿ ಏನಾಯಿತು, ದುರ್ಬಲ ಆಯಿತು, ಇನ್ನೇನು ನಾವು ಸೋಲ್ತೀವಿ ಅಂತ. ಯಾವಾಗ ಬ್ರಿಡ್ಜು ಧ್ವಂಸ ಆಯಿತು, ಅವ್ರಿಗೆ ಅನಿವಾರ್ಯ ಆಯಿತು ನಾವು ಗೆಲ್ಲಲೇಬೇಕು ಅಂತ. ಆ ಒಳಗೆ ಶಕ್ತಿ ತುಂಬಿಕೊಂಡು ಅವ್ರು ಹೋರಾಡಿದ್ರು, ಅವರು ಅಲ್ಲಿ ವಿಜಯ ಆಯಿತು. ಅಂದರೆ ಇಲ್ಲಿ ತೀವ್ರವಾಗಿರ್ತಕ್ಕಂಥ ಹಂಬಲ, ಆ ಹಂಬಲಕ್ಕೆ ಅನಿವಾರ್ಯತೆ ಇರಬೇಕು. ಅನಿವಾರ್ಯತೆ ಇದ್ದಾಗ ಮನುಷ್ಯನಲ್ಲಿ ತೀವ್ರವಾಗಿರತಕ್ಕಂಥ ಒಂದು ಹಂಬಲ ಹುಟ್ಟುಕೊಳ್ತದೆ. ಆ ಹಂಬಲದಿಂದ ವ್ಯಕ್ತಿ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲವನ್ನು ಜಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಎಂಥ ಒಂದು ಕಷ್ಟ ಬಂದರೂ ಸಹ ಅದನ್ನು ಹಿಮ್ಮೆಟ್ಟಲಿಕ್ಕೆ ಆ ಒಂದು ಶಕ್ತಿ ಅವನಲ್ಲಿ ಬರ್ತಾ ಇದೆ, ಆ ಒಂದು ಆತ್ಮವಿಶ್ವಾಸ ಆ ವ್ಯಕ್ತಿಯಲ್ಲಿ ಬರ್ತಾ ಇದೆ. ಅದಕ್ಕೆ ಈ ಒಂದು ತೀವ್ರವಾಗಿರ್ತಕ್ಕಂಥಲ್ಲ ಹಂಬಲ ಇದ್ದಾಗ ಪ್ರಕೃತಿ ಸಹ ಅವನಿಗೆ ಸಹಕಾರ ಕೊಡ್ತಾ ಇದೆ, ಪರಮಾತ್ಮನ ಸಹ ಅವನಿಗೆ ಸಹಕಾರ ಕೊಡ್ತಾ ಇದ್ದಾನಂತೆ. ಒಂದು ಸಲ ಏನಾಗಿತ್ತು ಅಂದರೆ, ಗಜೇಶ ಬಸವಣ್ಣಯ್ಯ ಅನ್ನುವಂಥ ಒಬ್ಬ ಶರಣರು, ನಮಗೆಲ್ಲ ಗೊತ್ತಿರುವಂಥ 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣರು. ಆ ಶರಣರು ಏನಾಗ್ತದೆ ಅವ್ರ ಜೀವನದಲ್ಲಿ ಅಂದರೆ, ಒಂದು ಸಲ ಅಕ್ಕಲಕೋಟೆಯಿಂದ ಕರಜಿಗೆಗೆ ಅವ್ರು ಹೋಗಬೇಕಾಗಿರ್ತದೆ. ಆ ಒಂದು ಕರಜಿಗೆಗೆ ಹೋಗಬೇಕಾಗುವ ಒಂದು ದಾರಿ ಮಾರ್ಗದಲ್ಲಿ ಒಂದು ನದಿ ಸಿಗ್ತದೆ. ಆ ನದಿ ಸುತ್ತ ಎಲ್ಲ ಹಚ್ಚ ಹಸಿರು ವನಸಿರಿ ಇರ್ತದೆ. ಆ ವನಸಿರಿ ನೋಡಿ ಆ ಒಂದು ಗಜೇಶ ಬಸವಣ್ಣಯ್ಯ ಶರಣರಿಗೆ ಭಾಳ ಆನಂದ ಆಗ್ತದೆ. ಆನಂದ ಆಗಿ ಅವ್ರು ಏನು ಮಾಡ್ತಾರಂದ್ರೆ, ಇಲ್ಲಿ ಒಂದಿಷ್ಟು ಶಿವಯೋಗ ಮಾಡೋಣ, ಇಲ್ಲಿ
ಇಷ್ಟಲಿಂಗ ಯೋಗ ಮಾಡಿ ಧ್ಯಾನ ಮಾಡೋಣ ಅಂತ ತಿಳ್ಕೊಂಡು ಅವರಿಗೆ ಮನಸ್ಸಾಗ್ತದೆ. ಆ ಒಂದು ವನ್ಯ ಒಂದು ರಾಶಿಯನ್ನು ನೋಡಿ, ಆ ಒಂದು ಹಚ್ಚ ಹಸಿರು ಪ್ರಕೃತಿಯನ್ನು ನೋಡಿ ಅವರಿಗೆ ಶಿವಯೋಗ ಮಾಡಬೇಕು ಅಂತ ಇಚ್ಛೆ ಆಗ್ತದೆ. ಅವಾಗಲ್ಲೇ ಕುಳಿತು ಬಿಡ್ತಾರೆ ಅವರು ಆ ನದಿ ದಂಡೆ ಮೇಲೆ, ಆ ಒಂದು ಶಿವಯೋಗ ಮಾಡ್ತಾ ಕುಳಿತಾರೆ. ಆ ಶಿವಯೋಗದಲ್ಲಿ ಇಷ್ಟೊಂದು ತಲ್ಲೀನರಾಗ್ತಾರೆ, ಇಷ್ಟೊಂದು ತಲ್ಲೀನರಾಗ್ತಾರೆ, ಇಷ್ಟೊಂದು ಅದರಲ್ಲಿ ಮಗ್ನವಾಗಿ ಬಿಡ್ತಾರೆ ಅಂದರೆ ಈ ಕಡೆ ಗುಡುಗು ಮಿಂಚು ಶುರು ಆಗ್ತದೆ. ಆ ಯಾವ ಒಂದು ಬಾಹ್ಯ ಪ್ರಜ್ಞೆಯೇ ಅವರಿಗಿಲ್ಲ. ಗುಡುಗು ಮಿಂಚು ಇಷ್ಟು ಜೋರು ಶುರು ಆಗ್ತದೆ, ಮಳೆ ಶುರು ಆಗ್ತದೆ, ಧಾರಾಕಾರವಾಗಿ ಮಳೆ ಶುರು ಆಗ್ತದೆ. ಆ ಮಳೆ ಬಿದ್ದರೂ ಸಹ ಆ ಮಳೆ ಪರಿವೇನು ಆ ಶರಣರಿಗೆ ಇರಲ್ಲ. ಅವರು ಕೇವಲ ಲಿಂಗ ಧ್ಯಾನದಲ್ಲಿ ಮಗ್ನವಾಗಿ ಕುಳಿತಿರ್ತಾರೆ. ಇಷ್ಟು ಮಳೆ ಬೀಳುತ್ತದೆ, ಇಷ್ಟು ಮಳೆ ಬೀಳುತ್ತದೆ ಅಂದ್ರೆ ಆ ನದಿ ತುಂಬಿ ಬಿಡ್ತದೆ, ತುಂಬಿ ಹರಿಲಕ್ಕೆ ಶುರು ಆಗ್ತದೆ. ಆ ತುಂಬಿ ಹರಿಬೇಕಾದ್ರೆ ಈ ಗಜೇಶ ಮಶನಯ್ಯ ಶರಣರಿಗೆ ಹಾಯ್ದು ಅವ್ರಿಗೆ ಹೋಗಬೇಕಾಗ್ತದೆ ಆ ನದಿಗೆ. ಆವಾಗ ಆ ನದಿನೇ ಏನು ಮಾಡ್ತದಂತ ಈ ಗಜೇಶ ಮಶನಯ್ಯ ಶರಣರಿಗೆ ನೋಡಿ ಆ ನದಿಗೆ ನಾಚಿಕೆ ಆಗಿಬಿಡ್ತದಂತ. ಅಲ್ಲ, ಇಂಥ ಒಂದು ತೀವ್ರವಾದ ಹಂಬಲದಿಂದ ಇವರು ದೇವರ ಧ್ಯಾನ ಮಾಡ್ತಾ ಇದ್ದಾರಂದ್ರೆ ಇವರಿಗೆ ನಾ ಅಡೆತಡೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಆ ನದಿಯೇ ಅವ್ರು ಕುಳಿತಕ್ಕಂಥ ಜಾಗದಲ್ಲಿ ಇಬ್ಭಾಗವಾಗಿ ಹರಿತಂತ. ಅಂದರೆ ಅವರಿಗೆ ಯಾವುದೇ ಒಂದು ಅಡೆತಡೆ ಮಾಡಲಾರ್ದೇ, ಅವ್ರಿಗೆ ಯಾವುದೇ ಒಂದು ಧಕ್ಕೆ ಮಾಡಲಾರ್ದಂಗೆ ಆ ನದಿನೇ ಇಬ್ಭಾಗವಾಗಿ ಹರಿತು ಅಂತ ಬರ್ತಾ ಇದೆ. ಅಂದರೆ ಅಂಥ ಒಂದು ಮನಮಗ್ನತೆ, ಅಂಥ ಒಂದು ತೀವ್ರ ಹಂಬಲ ನಮ್ಮಲ್ಲಿ ಇದ್ದಾಗ ಪ್ರಕೃತಿ ಸಹ ನಮಗೆ ಸಹಕಾರಿ ಆಗ್ತಾ ಇದೆ. ಆದರೆ ಕೇವಲ ನಮ್ಮಲ್ಲಿ ಏನು ಇರಬೇಕು ಅಂದರೆ ಅಂತಹ ಒಂದು ಹಂಬಲ ಇರಬೇಕು. ಒಂದು ದುಂಬಿ ಇರ್ತದೆ, ಆ ದುಂಬಿ ಹೋಗ್ತಾ ಇರ್ತದೆ, ಅದಕ್ಕೆ ಎಲ್ಲಿಂದಲೋ ಒಂದು ಸುಗಂಧದ ವಾಸನೆ ಬರ್ತದೆ. ಒಂದು ಹೂವು ಅರಳಿರ್ತಕ್ಕಂಥ ಒಂದು ಆ ಮಕರಂದದ ವಾಸನೆ ಆ ದುಂಬಿಗೆ ಬರ್ತದೆ. ಅದು ಆ ಹೂವು ಹುಡ್ಕೊಂಡು ಹೋಗ್ತಿರ್ತದೆ. ಹೋಗಬೇಕಾದ್ರೆ ದಾರೆ ಒಬ್ಬರು ಮಹಾತ್ಮರು ಕೇಳ್ತಾರೆ, ಎಲ್ಲಿ ಹೊಂಟಿ ಅಂತ ಕೇಳ್ತಾರೆ. ನಾನು ಹಿಂಗೆ ಅಂದೊಂದು ಹೂವು ಅರಳ್ಯದ, ಅದ್ರದ್ದು ಮಕರಂದ, ಅದ್ರ ಸುಗಂಧ ಬೀಸ್ತಾ ಇದೆ, ಆ ಹೂವಿನ ಹತ್ರ ನಾ ಹೋಗ್ತಾ ಇದ್ದೀನಿ ಅಂತ ಹೇಳ್ತದೆ ಅದು. ಆವಾಗ ಅವರು ಮಹಾತ್ಮರು ಕೇಳ್ತಾರೆ, ಆ ಹೂವು ಎಲ್ಲದ ಅಂತ ಕೇಳ್ತಾರೆ. ಆವಾಗ ದುಂಬಿ ಹೇಳ್ತದೆ, ಆ ಹೂವು ಎಲ್ಲದನೋ ನನಗೆ ಗೊತ್ತಿಲ್ಲ, ಆ ಹೂವು ಹೇಗದನೋ ನನಗೆ ಗೊತ್ತಿಲ್ಲ, ಆದರೆ ನನಗೇನು ಗೊತ್ತದ ಅಂದ್ರೆ ಕೇವಲ ಅದ್ರ ಸುಗಂಧ ನನಗೆ ಬಡಿತಾ ಇದೆ, ಅದು ಹೇಗಾದರೂ ಮಾಡಿ ಹುಡುಕಿ ಅದರ ಮೇಲೆ ಹೋಗಿ ಕುಳಿತು ನಾನು ಆ ಸುಗಂಧವನ್ನು ಹೀರಬೇಕು, ಇದು ಒಂದು ಮಾತ್ರ ನನಗೆ ಗೊತ್ತದ, ತಡೀರಿ ಅಂತ ತಿಳ್ಕೊಂಡು ಅದಕ್ಕೆ ಆ ಶರಣರಿಗೆ ನಮಸ್ಕಾರ ಹೇಳಿ ಅದು ಹೊಂಟದಂಥದ್ದು. ಹೋಗ್ತು ದೂರ 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 ಹಾರಿ ಹೋಗಿ ಒಂದು ಗುಡ್ಡದ ಮೇಲೆ ಒಂದು ಹೂವು ಅರಳಿತ್ತು. ಆ ಹೂವಿನ ಮೇಲೆ ಹೋಗಿ ಕುಂತು ಅದು ಆನಂದವಾಗಿ ಮಕರಂದ ಹೀರ್ತಂತ. ಅದೇ ರೀತಿ ನಾವು ಆ ಹೇಗೆ ಆ ದುಂಬಿಗೆ ಕೇವಲ ಮಕರಂದ ಒಂದೋ ಅದಕ್ಕೆ ಭಾವಿಸ್ತದೆ, ಅದು ಕಣ್ಣಿಗೂ ಕಂಡಿಲ್ಲ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಆದರೆ ಸಹ ಅದ್ರ ಒಳಗೆ ಆ ಮಕರಂದವನ್ನು ಏನು ಆ ಮಕರಂದ ಹೀರಬೇಕು ಅನ್ನೋ ಒಂದು ತೀವ್ರ ಹಂಬರದಿಂದ ಅದು ಆ ಹೂವಿನ ಮೇಲೆ ಹೋಗಿ ಕುಳಿತು ಬಿಡ್ತು. ಅದೇ ರೀತಿ ನಮ್ಮಲ್ಲಿ ಆ ಪರಮಾತ್ಮ ಹೇಗಿದ್ದಾನೋ ಗೊತ್ತಿಲ್ಲ, ಅವನು ಎಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ, ಆದರೂ ಸಹ ಪರಮಾತ್ಮನನ್ನು ಸತ್ಯವನ್ನು ಕಾಣಬೇಕು ಅನ್ನುವಂಥ ಹಂಬಲ ನಮ್ಮಲ್ಲಿರಬೇಕು. ಆ ಹಂಬಲ ಇದ್ದಾಗ ನಮಗೆ ದಾರಿ ತಮಗೆ ತಾನೇ ಗೊತ್ತಾಗ್ತಾ ಇದೆ. ಅದಕ್ಕೆ ಹಂಬಲ ಎಲ್ಲಿರ್ತದೋ ಅಲ್ಲಿ ಎಲ್ಲ ಬೆಂಬಲ ನಮಗೆ ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹಂಬಲ ಅಂದರೆ ಅದು ಸಾಮಾನ್ಯ ಅಲ್ಲ ರೀ, ಅಂತಹ ಒಂದು ಮಗ್ನತೆ ಅದು ಕೊಟ್ಟು ಬಿಡ್ತದೆ. ಅದು ಅಧ್ಯಾತ್ಮ ಸಾಧನೆ ಇರಲಿ, ಭೌತಿಕವಾಗಿರ್ತಕ್ಕಂಥ ವಿಜ್ಞಾನಿಗಳ ಸಾಧನೆ ಇರಲಿ. ಒಬ್ಬ ವಿಜ್ಞಾನಿ ಗಣಿತಜ್ಞೆ ಇರ್ತಾನೆ, ಆ ಗಣಿತಜ್ಞ ಇಷ್ಟೊಂದು ಆ ಗಣಿತದ ಒಂದು ಸಂಶೋಧನೆಯಲ್ಲಿ ಆ ಸೂತ್ರ ಕಂಡುಹಿಡಿದ್ರಲ್ಲಿ ಮಗ್ನವಾಗಿ ಬಿಡ್ತಾನೆ ಅಂದರೆ, ಒಂದು ಸಲ ಅವನ ಮನೆಗೆ ಅವನ ಸ್ನೇಹಿತನಿಗೆ ಊಟಕ್ಕೆ ಕರೆದಿರ್ತಾನವ, ಊಟಕ್ಕೆ ಕರೆದಿರ್ತಾನೆ, ರಾತ್ರಿಗೆ ಊಟಕ್ಕೆ ನಮ್ಮ ಮನೆಗೆ ಬಾ ಅಂತ ಹೇಳಿರ್ತಾನೆ. ಆವಾಗ ಅವ್ರ ಸ್ನೇಹಿತ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾನೆ. ಊಟಕ್ಕೆ ಹೋಗಿದಾಗ ಏನಾಗ್ತದಂದ್ರೆ, ಇವ್ರು ಯಾವುದೋ ಒಂದು ಗಣಿತದ ಸೂತ್ರ ಕಂಡುಹಿಡಿಯೋದ್ರಲ್ಲಿ ಮಗ್ನವಾಗಿ ಅವ್ರ ಕೋಣೆ ಒಳಗೆ ಕುಂತಿರ್ತಾರೆ. ಇದನ್ನು ಅವ್ರ ಗೆಳೆಯ ನೋಡ್ತಾನೆ. ಅವನಿಗನ್ನಿಸ್ತದೆ ಇವ್ರು ಯಾವುದೋ ಒಂದು ಗಂಭೀರ ಸಮಸ್ಯೆ ಬಗೆಹರಿಸಿದ್ರಲ್ಲದಾರ, ಸುಮ್ಮನೆ ಇವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಆ ಮನೆಯಾಗಿರ್ತಕ್ಕಂಥ ಆಳಿಗೆ ಹೇಳ್ತಾರೆ, ನನಗೆ ಊಟಕ್ಕೆ ಬಡಿಸು, ನಾನು ಹೋಗಿಬಿಡ್ತೀನಿ, ನಾನು ಹೋದ ಮೇಲೆ ಅವ್ರು ಎಚ್ಚರ ಆಯಿತು ಅಂದರೆ ಅವ್ರು ಹೊರಗೆ ಬಂದಾಗ ನಾನು ಊಟ ಮಾಡಿ ಹೋಗಿನಿ ಅಂತ ನೀನು ಅವ್ರಿಗೆ ತಿಳಿಸಿಬಿಡು ಅಂತ ಹೇಳ್ತಾರೆ. ಆಯಿತು ಅಂತ ತಿಳ್ಕೊಂಡು ಅವ ಏನು ಮಾಡ್ತಾನೆ, ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಿ ಆ ತಟ್ಟೆ ಅಲ್ಲೇ ಇಟ್ಟು ಅವ ಹೋಗ್ಬಿಡ್ತಾನೆ. ರಾತ್ರಿ ಆಗಿರ್ತದೆ, ಆಳು ಸಹ ಮಲಗಿರ್ತಾನೆ. 12:00 ಆಗ್ತದೆ. ಆ ಸೂತ್ರ ಕಂಡು ಹಿಡಿದ ಮೇಲೆ ಅವ್ರಿಗೆ ಬಹಿರ್ಪ್ರಜ್ಞೆ ಬರ್ತದೆ ಆ ವಿಜ್ಞಾನಿಗೆ. ಅವ್ರು ಏನು ಮಾಡ್ತಾರೆ, ನೇರವಾಗಿ ಅವಾಗ ಹೊಟ್ಟೆ ಹಸಿದಂಗೆ ಆಗ್ತದೆ, ನೇರವಾಗಿ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ.
ಬಂದು ಅದ್ರ ಮುಂದೆ ಕೂಳ್ತಾರೆ. ಕುಂತು ನೋಡ್ತಾರೆ, ಅಲ್ಲಿ ತಟ್ಟೆ ಊಟ ಮಾಡಿ ಕೈ ತೊಳ್ಕೊಂಡಿದ್ದು ಖಾಲಿ ತಟ್ಟೆ ಇರ್ತದೆ. ಆವಾಗ ಅವ್ರಿಗೆ ಅನಿಸ್ತದೆ, ಅರೆ ನಾ ಯಾವಾಗಲೂ ಊಟ ಮಾಡಿನಲ್ಲ, ಊಟ ಮಾಡಿ ತಟ್ಟೆ ಹಾಗೆ ಇಟ್ಟೀನಿ, ನನಗೆ ಗೊತ್ತೇ ಆಗಿಲ್ಲಲ್ಲ, ನಾ ಊಟ ಮುಗಿದು ಹೋಗ್ಯದಲ್ಲ ನಂದು ಅಂತ ತಿಳ್ಕೊಂಡು ಮತ್ತೆ ಹೋಗಿ ಮತ್ತೆ ತನ್ನ ಸಂಶೋಧನೆಯಲ್ಲಿ ಕೂತು ಬಿಟ್ರಂತ. ಅಂದರೆ ಅವ್ರಿಗೆ ನಾವು ಊಟ ಮಾಡಿದ್ದೀನಿ ಅನ್ನೋ ಪ್ರಜ್ಞೆನೂ ಇಲ್ಲ, ನನ್ನ ಹೊಟ್ಟೆ ತುಂಬಿದೆನೋ ಅನ್ನೋ ಪ್ರಜ್ಞೆನೂ ಸಹ ಅವರಿಗಿಲ್ಲ. ನೋಡಿ ಎಂಥ ಒಂದು ಮಗ್ನತೆ, ಎಂಥ ಒಂದು ತೀವ್ರ ಹಂಬಲ ಇತ್ತು. ಅದಕ್ಕೆಂತಲೇ ಒಬ್ಬ ವಿಜ್ಞಾನಿ ಸಹ ಅಂಥ ಹಂಬಲ ಇದ್ದಾಗಲೇ ಒಂದು ಇಂಥ ಒಂದು ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಹಂಬಲ ಇದ್ದಾಗಲೇ ಜಗತ್ತು ತನ್ನ ರಹಸ್ಯಗಳನ್ನೆಲ್ಲ ಆ ವಿಜ್ಞಾನಿಗಳಿಗೆ ಮೈ ಬಿಚ್ಚಿ ತೆರೆದುಕೊಡ್ತದಂಥದ್ದು, ಅದೆಲ್ಲ ಮೈ ಬಿಚ್ಚಿ ತೋರಿಸ್ಕೊಡ್ತದಂತ. ಅದಕ್ಕಿಂತಲೇ ಅಂಥ ಒಂದು ಸಾಧನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಅಕ್ಕ ಮಹಾದೇವಿಗೆ ಅಂಥ ಒಂದು ಪರಮಾತ್ಮನಿಗೆ ಕಾಣಬೇಕು ಅನ್ನುವಂಥ ತೀವ್ರ ಹಂಬಲ ಆಕೆಯ ಮನಸ್ಸಿನಲ್ಲಿ ಹುಡ್ತಾ ಇದೆ. ಆ ಒಂದು ಹಂಬಲ ಹೇಗಿತ್ತು ಅನ್ನುವುದನ್ನು ಇಲ್ಲಿ ಸಿದ್ದರಾಮೇಶ್ವರರು ಬಹಳ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಒಂದು ವಚನ ಹೇಳ್ತಾ ಇದ್ದಾರೆ. ಅವರಲ್ಲಿ ಎಂಥ ಹಂಬಲ ಇತ್ತು ಸಿದ್ದರಾಮೇಶ್ವರರಿಗೆ, ಆ ಒಂದು ಲಿಂಗ ಸಾಧನೆ ಮಾಡಬೇಕು, ಶರಣರಲ್ಲಿ ಕೂಡಬೇಕು ಅನ್ನೋದು ಎಂಥ ಒಂದು ಹಂಬಲ ಇತ್ತು ಅನ್ನೋದಕ್ಕೆ ಅವರೊಂದು ವಚನವೇ ನಮಗೆ ನಿದರ್ಶನವಾಗಿದೆ. ಎಂದಿಪ್ಪೆನೆಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರವೇಶಿಯಾಗಿ, ಎಷ್ಟು ಚಂದ ಹೇಳ್ತಾ ಇದ್ದ ನೋಡ್ರಿ. ಎಂದಿಪ್ಪೆನೆಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾಗಿ, ಮತ್ತು ಹೇಳ್ತಾರೆ ಎಂದಿಪ್ಪೆನೆಯ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ಹೇಳ್ತಾ ಇದ್ದಾರೆ. ಎಂದಿಪ್ಪೆನಯ್ಯ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ, ಎಂದಿಪ್ಪೆನಯ್ಯ ತತ್ವಾತತ್ವ ತೂರ್ಯಾತೂರ್ಯ ನೀನೆಯಾಗಿ, ಎಂದಿಪ್ಪೆನಯ್ಯ ದೀಕ್ಷಾತ್ರಯದಲ್ಲಿ ಸಂಪನ್ನನಾಗಿ, ಎಂದಿಪ್ಪೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮವರ ನಡುವೆ ಓರೆಯಂತೆ. ಎಂಥ ಹಂಬಲದ ನೋಡ್ರಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಎಂದಿಪ್ಪೆನಯ್ಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾಗಿ ನಾನು ಎಂದಿಪ್ಪೆ ಅಂತ ಹೇಳ್ತಾರೆ. ಅವ್ರಿಗೆ ಎಂಥ ಹಂಬಲ ಇತ್ತು ಅಂದರೆ, ಯಾವುದೇ ಒಂದು ವಸ್ತುವಿನ ಹಂಬಲ ಇಲ್ಲ. ನಾನು ರಾಜ್ಯ ಯಾವಾಗ ಪಡೆದೇನೋ, ನಾನು ಮಂತ್ರಿ ಯಾವಾಗ ಆದೆನೋ, ನನಗೆ ಅಧಿಕಾರ ಯಾವಾಗ ಸಿಗ್ತೋ, ಸಂಪತ್ತು ಯಾವಾಗ ಸಿಗುತ್ತದೋ ಅನ್ನುವಂಥ ಹಂಬಲ ಅವರಿಗಿರಲಿಲ್ಲ. ಅವ್ರ ಹಂಬಲ ಏನಿತ್ತು ಅಂದರೆ, ನಾನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾಗಿ ಎಂದಿಪ್ಪೆನು. ಶುದ್ಧ ಸಿದ್ಧ ಪ್ರಸಾದಿ ಅಂದರೆ, ಶುದ್ಧ ಪ್ರಸಾದಿ ಅಂದರೆ ತನುವಿಗೆ, ಸಿದ್ಧ ಪ್ರಸಾದಿ ಅಂದರೆ ಮನಸ್ಸಿಗೆ, ಪ್ರಸಿದ್ಧ ಇದು ಪ್ರಸಿದ್ಧ ಪ್ರಸಾದಿ ಅಂದರೆ ಭಾವಕ್ಕೆ. ಈ ಮೂರು ಭಾವದಲ್ಲಿ ಪ್ರಸಾದಿಯಾಗಿ ನಾನು ಎಂದಿಪ್ಪೆನೋ ಅಂತ ಹೇಳ್ತಾ ಇದ್ದಾರೆ. ತನುವಿಗೆ ಶುದ್ಧ ಪ್ರಸಾದ ಅಂದರೆ, ತನು ತನ್ನ ಕ್ರಿಯೆಯಲ್ಲಿ ಶುದ್ಧವಾಗಿರಬೇಕು. ಮನಸ್ಸಿಗೆ ಸಿದ್ಧ ಪ್ರಸಾದ, ಮನಸ್ಸು ನಿರ್ಮಲವಾಗಿರ್ತಕ್ಕಂತಹ ಮನಸ್ಸಾಗಿರಬೇಕು, ಅದು ಸಿದ್ಧ ಪ್ರಸಾದ. ಪ್ರಸಿದ್ಧ ಪ್ರಸಾದ ಅಂದರೆ ಭಾವ ಶುದ್ಧವಾಗಿರಬೇಕು, ಅದುವೇ ಪ್ರಸಿದ್ಧ ಪ್ರಸಾದ. ಈ ರೀತಿ ತನು ಮನ ಭಾವ ಮೂರು ಶುದ್ಧವಾಗಿ ನಾನು ಎಂದಿಪ್ಪೇನೋ ಅಂತ ಪರಮಾತ್ಮನಿಗೆ ಕೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ ಎಂದಿಪ್ಪೆನಯ್ಯ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ. ಎಂಥ ಒಂದು ಹಂಬಲ ನೋಡ್ರಿ. ಅವ್ರಿಗೆ ಯಾವ ಹಂಬಲ ಇತ್ತು ಅಂದರೆ, ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ನಾನು ಎಂದಿಪ್ಪೆನೋ ಅಂತ ಕೇಳ್ತಾ ಇದ್ದಾರೆ ಪರಮಾತ್ಮನಿಗೆ. ಭಕ್ತಿ ಯಾವಾಗ ನನ್ನಲ್ಲಿ ಹೊಡ್ತದೋ, ಜ್ಞಾನ ನನ್ನಲ್ಲಿ ಯಾವಾಗ ಬರ್ತಾ ಇದ್ದೇನೋ, ನಾನು ವೈರಾಗ್ಯ ಮೂರ್ತಿಯಾಗಿ ಎಲ್ಲವನ್ನ ತಿರಸ್ಕರಿಸಿ ಯಾವುದಕ್ಕೂ ಮನಸ್ಸು ಎಳಸದೆ ನಾನು ಎಂದಿಪ್ಪೆನೋ ಅಂತ ತಿಳ್ಕೊಂಡು ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ ಎಂದಿಪ್ಪೆನಯ್ಯ ನಾನು ತತ್ವಾತತ್ವ ತೂರ್ಯಾತೀತನಾಗಿ, ಅಂದರೆ ಆ ತತ್ವ, ತತ್ವ ಅಂದರೆ ಘಟಿಸ್ತಕ್ಕಂಥ ಒಂದು ಪರಮಾತ್ಮನ ಒಂದು ಸ್ವರೂಪ, ಆ ಒಂದು ಅದಕ್ಕೂ ಅತೀತವಾಗಿ ನಾನು ಎಂದಿಪ್ಪೆನೋ ಅಂತ ಹೇಳ್ತಾ ಇದ್ದಾರೆ. ಎಂದಿಪ್ಪೆನಯ್ಯ ದೀಕ್ಷಾತ್ರಯದಲ್ಲಿ ಸಂಪನ್ನನಾಗಿ, ದೀಕ್ಷಾತ್ರಯ, ದೀಕ್ಷಾತ್ರಯ ಅಂದರೆ ಅಂಗಕ್ಕೆ ಇಷ್ಟಲಿಂಗ ದೀಕ್ಷೆ, ಮನಸ್ಸಿಗೆ ಪ್ರಾಣಲಿಂಗ ದೀಕ್ಷೆ, ಭಾವಕ್ಕೆ ಭಾವಲಿಂಗ ದೀಕ್ಷೆ. ಈ ಮೂರು, ತನು ಮನ ಪ್ರಾಣ, ಈ ಮೂರಕ್ಕೂ ದೀಕ್ಷೆಯಾಗಿ ಈ ಮೂರರಲ್ಲಿ ಲಿಂಗವನ್ನು ಅಳವಟ್ಟು ನಾನು ಎಂದಿಪ್ಪೆನೋ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಹೇಳ್ತಾ ಇದ್ದಾರೆ ಎಂದಿಪ್ಪೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮವರ ನಡುವೆ ಓರೆಯಂತೆ, ಓರೆಯಂತೆ ಒಂದಾಗಿ, ಶರಣರ ಸಂಘದಲ್ಲಿ, ಶರಣರ ನಡುವೆ, ಬಸವಾದಿ ಶರಣರ ನಡುವೆ ನಾನು ಒಂದೇ ಆಗಿ,
ಅವರ ಒಳಗೆ ಒಂದಾಗಿ ನಾನು ಎಂದಿಪ್ಪೇನೋ ಎಂದಿಪ್ಪೇನೋ ಅಂತ ತಿಳ್ಕೊಂಡು ಇಲ್ಲಿ ಸಿದ್ದರಾಮೇಶ್ವರರು ಹಂಬಲಿಸ್ತಾ ಇದ್ದಾರೆ. ಎದಕ್ಕಾಗಿ ಹಂಬಲಿಸ್ತಾ ಇದ್ದಾರೆ? ನಾನು ಪರಮಾತ್ಮನಾಗಿ ಪರಮಾತ್ಮನ ಸ್ವರೂಪವನ್ನು ಯಾವಾಗ ತಿಳಿತೇನೋ, ಎನ್ನ ತನು ಮನ ಭಾವ ಯಾವಾಗ ಶುದ್ಧವಾಗ್ತವೋ, ಎನ್ನ ತನು ಮಾನ ಭಾವದಲ್ಲಿ ಲಿಂಗವನ್ನು ಯಾವಾಗ ನಾನು ಪ್ರಾಣ ಸ್ವರೂಪವಾಗಿ ತಿಳ್ಕೊಳ್ತೀನೋ, ಯಾವಾಗ ನಾನು ಶರಣರ ಸಂಘದಲ್ಲಿ ಒಂದೇ ಆಗಿ ಕೂರ್ತೀನೋ ಅನ್ನುವಂಥ ಒಂದು ಹಂಬಲ ಅವ್ರದ್ದಾಗಿತ್ತು. ಆದರೆ ನಮ್ಮ ಹಂಬಲಗಳು ಏನವ? ನಮ್ಮ ಹಂಬಲ ಏನಿರ್ತದೆ ಅಂದರೆ, ಯಾವಾಗ ಇವ್ರಿಗೆ ನಾನು ಸೋಲಿಸೇನೋ, ಯಾವಾಗ ಇವರಿಂದ ನಾನು ಕಸ್ಕೊಂಡೇನೋ, ಯಾವಾಗ ಎಲ್ಲಕ್ಕಿಂತ ದೊಡ್ಡವರಾಗಿ ನಾನೇ ಮೇರ್ದೇನೋ, ಯಾವಾಗ ನನಗೆ ಎಲ್ಲರೂ ಹೊಗಳ್ತಾರೋ, ಯಾವಾಗ ನಾನು ಎಲ್ಲರಿಗಿಂತ ಎತ್ತರವಾಗಿ ನಿಲ್ತೇನೋ, ಯಾವಾಗ ಎಲ್ಲಕ್ಕಿಂತ ದೊಡ್ಡ ಅಧಿಕಾರದಲ್ಲಿ ನಾನು ನಿಲ್ತೇನೋ ಅಂತ ಹಂಬಲ ನಮ್ಮದಾಗಿರ್ತದೆ. ಈ ಹಂಬಲ ನಮ್ಮದಾಗಿರ್ತದೆ, ಅದಕ್ಕೆ ನಮಗೆ ಸಮಾಧಾನ ಇಲ್ಲ. ನಮ್ಮ ಹಂಬಲ ಹೇಗಿರಬೇಕು ಅಂದರೆ, ಅಕ್ಕನ ಹಂಬಲದಂಗಿರಬೇಕು. ಇಲ್ಲಿ ಸಿದ್ದರಾಮೇಶ್ವರರ ಹಂಬಲದ ಹಾಗೆ ನಮ್ದಿರಬೇಕು, ಬಸವಣ್ಣನ ಹಂಬಲದ ಹಾಗೆ ನಮಗಿರಬೇಕು. ಹೆಂಗಿತ್ತು ನೋಡಿರಿ ಬಸವಣ್ಣನವ್ರ ಹಂಬಲ, ಎಷ್ಟು ಚಂದ ಹೇಳ್ತಾ ಇದ್ದಾರೆ ನೋಡ್ದೀವಿ ನಾವು. ಅಡವಿಯಲ್ಲಿ ಅಡವಿಯೊಳಗೆ ಹೊಲವುಗೆಟ್ಟ ಪಶುವಿನಂತೆ, ಅಡವಿಯೊಳಗೆ ಈ ಭವ ಅರಣ್ಯದಲ್ಲಿ, ಈ ಸಂಸಾರ ಅನ್ನುವಂಥ ಒಂದು ಭವ ಅರಣ್ಯದಲ್ಲಿ ನಾವು ಕಳೆದು ಹೋಗಿವಿ. ಎದರಲ್ಲಿ ಕಳೆದು ಹೋಗಿವಿ ಅಂದರೆ, ನಾನು ನನ್ನದು ಅನ್ನುವಂಥದ್ರಲ್ಲಿ ಇಷ್ಟು ಕಳೆದು ಹೋಗಿವಿ ಅಂದರೆ, ನನ್ನ ಮೂಲ ಸ್ವರೂಪವನ್ನೇ ನಾವು ಮರೆತು ಹೋಗಿವಿ. ನನ್ನ ತಾಯಿ ಯಾರು ಅನ್ನೋದೇ ಮರೆತು ಹೋಗಿವಿ. ಆ ಒಂದು ಮರೆತು ಹೋಗಿದ್ದಕ್ಕೆ ನಮ್ಮಲ್ಲಿ ಹಂಬಲ ಇಲ್ಲ. ಆದರೆ ನಮ್ಮಲ್ಲಿ ಹಂಬಲ ಇರಬೇಕು. ಯಾವ ಹಂಬಲ ಇರಬೇಕು ಅಂದರೆ, ನನ್ನ ಸ್ವರೂಪ ಏನು, ನಾನು ಮೂಲ ಯಾವುದು, ನಾನಿನ್ನ ಎಲ್ಲಿಗೆ ಸೇರಬೇಕಾಗಿದೆ ಅನ್ನುವಂಥ ತೀವ್ರವಾಗಿರ್ತಕ್ಕಂಥ ಹಂಬಲ ಇದ್ದಾಗ ಮಾತ್ರ ಪರಮಾತ್ಮನ ಸತ್ಯ ಸಾಧನೆ ನಮಗಾಗಲಿಕ್ಕೆ ಸಾಧ್ಯ ಇದೆ. ಒಂದು ಭೌತಿಕದಲ್ಲಿ ಸಹ ಹಂಬಲ ಇತ್ತು ಅಂತಂದ್ರೆ ಎಲ್ಲವೂ ಸಾಧ್ಯ ಆಗ್ತದೆ ಅನ್ನೋದು ನೋಡ್ತಾ ಇದ್ದೀವಿ. ನಾವು ಶಿವಾಜಿ ಮಹಾರಾಜರ ಒಂದು ಒಂದು ಆಸ್ಥಾನದಲ್ಲಿ ಹೀರಾಬಾಯಿ ಅನ್ನುವಂಥ ಒಬ್ಬ ಮಹಿಳೆಯ ಕತೆ ನೋಡ್ತಾ ಇದ್ದೀವಿ. ಏನಾಗಿತ್ತು ಅಂದರೆ, ಆಕೆ ಹಾಲು ಮಾರತಕ್ಕಂಥ ಗೋಳಗಿತ್ತಿ ಇರ್ತಾಳೆ. ಹಾಲು ಮಾರಬೇಕು ಅಂತ ಆ ಶಿವಾಜಿ ಮಹಾರಾಜನ ಕೋಟೆ ಒಳಗೆ ಹೋಗ್ತಾಳಕ್ಕೆ, ಎಲ್ಲ ಕಡೆ ಹಾಲು ಮಾರ್ತಾಳೆ. ಎಲ್ಲೋ ಸ್ವಲ್ಪ ಮಾತಿಗೆ ಕುಂತು ಬಿಡ್ತಾಳೆ. ಸಾಯಂಕಾಲ ಆಗಿದ್ದು ಗೊತ್ತಾಗಲ್ಲ. ಸಾಯಂಕಾಲ ಆದ ತಕ್ಷಣವೇ ತನ್ನ ಮನೆ ನೆನಪಾಗ್ತದೆ. ಮಗು, ಸಣ್ಣ ಮಗು ಮನೆಯಲ್ಲಿರ್ತದೆ. ಒಂದು 3-4 ತಿಂಗಳು ಮಗು ಇರ್ತದೆ. ಆ ಮಗುವಿನ ನೆನಪಾಗ್ತದೆ. ಆ ನೆನಪಾಗಿ ಮನೆಗೆ ಓಡೋಡಿ ಹೋಗಬೇಕು ಅಂತ ಬರ್ತಾಳೆ ಅವಸರಿಸಿ. ಬರೋಷ್ಟರಲ್ಲೇ ಆ ಒಂದು ಕೋಟೆಯ ಬಾಗಿಲು ಮುಚ್ಚಿಬಿಡ್ತಾರೆ ಸಾಯಂಕಾಲ ಆದ ತಕ್ಷಣ. ಆಕೆ ಪರಿಪರಿಯಾಗಿ ಕೇಳ್ತಾಳೆ ಸೈನಿಕರಿಗೆ, ದ್ವಾರಪಾಲಕರಿಗೆ ಕೇಳ್ತಾಳೆ, ನನ್ನ ಮಗು ಮನೆಯಲ್ಲಿದೆ, ನನಗೆ ಹೇಗಾದರೂ ಮಾಡಿ ಹೋಗಬೇಕು, ದಯವಿಟ್ಟು ನನಗೆ ಬಿಡ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇದು ಒಂದು ಸಲ ಇದು ಬಾಗಿಲು ಮುಚ್ಚಿವಿ, ಇನ್ನು ನಾವು ಬಾಗಿಲು ತೆರೆಯಂಗಿಲ್ಲ, ಬೆಳಗಾದಮೇಲೆ ನಾವು ಬಾಗಿಲು ತೆರೀತೀವಿ ಅಂತ ಹೇಳ್ತಾರೆ ಅವರು. ಆವಾಗ ಆಕೆ ಒಳಗೆ ಆ ಮಗುವಿನ ಬಗ್ಗೆ ಇಷ್ಟು ಹಂಬಲ ಇರ್ತದೆ, ಯಾವಾಗ ಹೋದೇನೋ ಆ ಮಗುವಿಗೆ, ಯಾವಾಗ ನಾನು ಹಾಲು ಕುಡಿಸೇನೋ ಅಂತಕ್ಕಂಥ ಹಂಬಲ ಇಷ್ಟು ತೀವ್ರವಾಗ್ತದೆ. ಕೇವಲ ಆಕೆ ಮನಸ್ಸಿನಲ್ಲಿ ಆ ಮಗುವಿನೇ ಕಾಣಿಸ್ತಿರ್ತದೆ. ಆವಾಗ ಆಕೆ ವಿಚಾರ ಮಾಡ್ತಾಳೆ, ಆ ಗೋಡೆ ಸುತ್ತ ಎಲ್ಲ ನೋಡ್ತಾಳೆ. ಎಲ್ಲ ನೋಡಿ ಕೊನೆಗೆ ಆ ಒಂದು ಕೋಟೆ ಮೇಲ್ಗಡೆ ಹೋಗ್ತಾಳೆ. ಹೋಗಿ ಕೆಳಗೆ ನೋಡ್ತಾಳೆ, ಸುತ್ತಮುತ್ತ ಎಲ್ಲ ಕಂದಕ್ಕಿರ್ತದೆ, ಎಲ್ಲ ಕಡೆ ನೀರು ಹಾಯಿಸಿಬಿಟ್ಟಿರ್ತಾರೆ. ಆ ಕಂದಕ್ಕೆ ಹಾರಿ ಮುಂದೆ ಹೋಗ್ತಕ್ಕಂಥ ಎದೆಗಾರಿಕೆ ಯಾವ ಯೋಧನಿಗೂ ಇರಲ್ಲ. ಎಂಥ ಒಂದು ಗಂಡೆದೆ ಯೋಧ ಇದ್ದರೂ ಸಹ ಆ ಒಬ್ಬ ಸೈನಿಕನಿಗೆ ಆ ಕೋಟೆ ದಾಟಿ ಹೋಗ್ತಕ್ಕಂಥ ಶಕ್ತಿ ಇರಲಿಲ್ಲ. ಆದರೆ ಆಕೆ ವಿಚಾರ ಮಾಡ್ತಾಳೆ, ಹೇಗಾದರೂ ಮಾಡಿ ನನ್ನ ಮಗುವಿಗೆ ನಾನು ಹಾಲು ಕುಡಿಸ್ಬೇಕು ಅನ್ನೋ ಒಂದು ಹಂಬಲದಿಂದ ಏನು ಮಾಡ್ತಾಳಂದ್ರೆ, ಆ ಕೋಟೆ ಹಾರಿ ಆ ಕೆಳಗೆ ಆ ಕಂದಕ್ಕೆ ಈಜಿ ಆಕೆ ಹೊರಗೆ ಹೋಗ್ತಾಳೆ. ಹೊರಗೆ ಹೋಗಿದ್ದು ನೋಡಿ ಅಲ್ಲಿ ಸುತ್ತ ಕಾವಲು ಭಟ್ರು ನಿಂತಿರ್ತಾರೆ. ಅವರು ಆಕೆ ಹಿಡ್ಕೊಂಡು ಬಿಡ್ತಾರೆ. ಯಾವುದೋ ಒಂದು ಗುಪ್ತಚರ ವ್ಯಕ್ತಿ ಅದಾಳೆ, ಆಕೆ ಒಂದು ಸೈನ್ಯ ವಿರೋಧಿ, ಒಂದು ರಾಜ್ಯನ ಗುಪ್ತಚರ ಇದ್ದಾಳೆ ಅಂತ ತಿಳ್ಕೊಂಡು ಆಕೆ ಹಿಡ್ಕೊಂಡು ಬಂದು ರಾಜನ ಮುಂದೆ ನಿಂದಿಸ್ಬಿಡ್ತಾರೆ. ಆಕೆ ಗಡಗಡ ನಡಗ್ಲಕ್ಕೆ ಶುರು ಮಾಡ್ತಾಳೆ. ಶಿವಾಜಿ ಮಹಾರಾಜ ಕೇಳ್ತಾನೆ, ಯಾರಮ್ಮ ತಾಯಿ ನೀನು, ಇಂಥ ಒಂದು ಈ ಒಂದು ಕೋಟೆ ದಾಟಿ ಹೋಗಬೇಕಾದ್ರೆ ಎಂಟದೇ ಗಂಡಿಗೆ ಸಹ ಸಾಧ್ಯ ಇಲ್ಲ, ಅಂಥದ್ರಲ್ಲಿ ಒಬ್ಬ ಮಹಿಳೆಯಾಗಿ ನೀ ಇದು ಹೆಂಗೆ ದಾಟದಿ ಅಂತ ಕೇಳ್ತಾನೆ. ಆವಾಗ ಆಕೆ ಹೇಳ್ತಾಳೆ, ನೋಡ್ರಿ ಮಹಾರಾಜರು, ಇದು ಏನು ಕೋಟೆ ಅದನೋ, ಅದು ಯಾವ ಕಂದಕದನೋ, ಇದು ಎಂಥದ್ದನೋ ನನಗೇನು ಗೊತ್ತಿಲ್ಲ. ನನಗೇನು ಗೊತ್ತಿತ್ತು ಅಂದರೆ, ಕೇವಲ ನನ್ನ ಮಗುವಿಗೆ ನಾನು ಹೋಗಿ ಯಾವಾಗ ಹಾಲು ಕುಡಿಸಿದೆನೋ, ಆ ಮಗುವಿಗೆ ನಾ ಯಾವಾಗ ಅಪ್ಪಿಕೊಂಡೇನೋ, ಒಂದು ಅದೇ ಒಂದು ಹಂಬಲ ಇತ್ತು. ಅದಕ್ಕೆ ಆ ಒಂದು ಮಗುವಿನ ಧ್ಯಾನದಲ್ಲಿ ಇಷ್ಟು ಮಗ್ನ ಆಗಿದ್ದೆ ಅಂದರೆ ನನಗೆ ಕಂದಕ ದಾಟಿದ್ದು ಗೊತ್ತಿಲ್ಲ, ಈ ಒಂದು ಗೋಡೆ ದಾಟಿ ಜಿಗಿದಿದ್ದು ನನಗೆ ಗೊತ್ತಿಲ್ಲ ಮಹಾರಾಜರೇ ಅಂತ ಹೇಳಿದ್ರು ಅಂತಕ್ಕೆ. ಆವಾಗ
ಮಹಾರಾಜ ಶಿವಾಜಿ ಆಕೆಗೆ ನಮಸ್ಕಾರ ಮಾಡ್ತಾನಂತ. ತಾಯಿಯಲ್ಲಿ ಅಂತ ಒಂದು ಶಕ್ತಿ ಇದೆ ಅಂದ್ರೆ ತಾಯಿ ತನ್ನ ಮಗುವಿಗಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಏನೆಲ್ಲ ಒಂದು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಧೈರ್ಯ ಆಕೆಯಲ್ಲಿ ಬರ್ತದೆ ಅನ್ನೋದನ್ನ ಶಿವಾಜಿ ಮಹಾರಾಜ ಗೊತ್ತಾಗಿ ಆಕೆಗೆ ನಮಸ್ಕಾರ ಮಾಡ್ತಾನಂತ. ಅಂದ್ರೆ ಹೇಳುವ ಅರ್ಥ ಏನು ಅಂದ್ರೆ ನಮ್ಮೊಳಗೆ ಅಂತ ಒಂದು ಹಂಬಲ ಇರಬೇಕು. ಆ ಹಂಬಲ ಇದ್ದಾಗ ಮಾತ್ರ ನಮಗೆ ಆ ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ. ಆ ಹಂಬಲ ಇದ್ದಾಗ ಮಾತ್ರ ಆ ಹೀರಾಬಾಯಿ ಅಂತ ಒಂದು ಕೋಟೆ ಬೇದಿಸಕಿ ಜಿಗಿದು ಹೋದಳು. ಅಂತ ಒಂದು ಅಸಾಧ್ಯ ಸಾಧ್ಯವಾಗಬೇಕು ಅಂದರೆ ಅಂತ ಒಂದು ತೀವ್ರವಾಗಿರ್ತಕ್ಕಂಥ ಹಂಬಲ, ಆ ಒಂದು ಮಗ್ನತೆ ನಮ್ಮಲ್ಲಿ ಇರಬೇಕು. ಆವಾಗ ಮಾತ್ರ ಏನಾದರೂ ಗುರಿ ಮುಟ್ಲಿಕ್ಕೆ ಸಾಧ್ಯ ಅದ, ಪರಮಾತ್ಮನನ್ನು ಸೇರ್ಲಿಕ್ಕೆ ಸಾಧ್ಯ ಅದ. ಇಂಥ ಒಂದು ಹಂಬರ ಅಕ್ಕ ಮಹಾದೇವಿ ತಾಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮಹಾದೇವಿಯಾಗಿ ಆ ಒಂದು ಚೆನ್ನಮಲ್ಲಿಕಾರ್ಜುನನನ್ನು ಕಾಣಬೇಕು, ಪರಮಾತ್ಮನನ್ನು ಸೇರಬೇಕು ಅನ್ನುವಂಥ ಹಂಬಲ ಎಷ್ಟಿತ್ತು ಅಂದರೆ ಎಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಮಹಾದೇವಿ ತಾಯಲ್ಲಿ ತುಂಬುತ್ತಾ ಇದೆ. ಆ ಮಹಾದೇವಿ ತಾಯಲ್ಲಿ ಅಂಥ ಒಂದು ಧೈರ್ಯ, ಅಂಥ ಒಂದು ಧೃತಿ ಅವಳಲ್ಲಿ ಬರ್ತಾ ಇದೆ. ಯಾಕೆ ಅಂಥ ಒಂದು ಸಾಮರ್ಥ್ಯ, ಅಂಥ ಒಂದು ಧೈರ್ಯ ಮಹಾದೇವಿ ತಾಯಿಗೆ ಬಂತು ಅಂದರೆ ಆಕೆಗೆ ತೀವ್ರವಾಗಿರ್ತಕ್ಕಂಥ ಹಂಬಲ ಪರಮಾತ್ಮನ ಕಾಣಬೇಕು ಅನ್ನುವಂಥದ್ದಿತ್ತು. ಅದಕ್ಕಾಗಲೇ ಎಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಧೈರ್ಯ ಮಹಾದೇವಿ ತಾಯಿಗೆ ಬರ್ತಾ ಇದೆ. ಇಂಥ ಒಂದು ತೀವ್ರವಾದ ಹಂಬಲ ತುಂಬಿ ಪರಮಾತ್ಮನ ಸಾಧನೆಯಲ್ಲಿ ಮಹಾದೇವಿ ತಾಯಿ ತೊಡಗ್ತಾ ಇದ್ದಾಳೆ. ಇಂಥ ಒಂದು ಅಧ್ಯಾತ್ಮ ಸಾಧನೆಯಲ್ಲಿ ಇಂಥ ಒಂದು ವೈರಾಗ್ಯದ ದಾರಿ ತುಳಿಬೇಕು ಅಂದರೆ ಆಗಿನ ಸಮಾಜದಲ್ಲಿ ಸಾಮಾನ್ಯವಾಗಿರಲಿಲ್ಲ. ಇನ್ನು ಆ ಒಂದು ವೈರಾಗ್ಯದ ಪಥದಲ್ಲಿ ಆಕೆ ಸಾಗಬೇಕು ಆದರೆ ಆಕೆಗೆ ಎಷ್ಟೊಂದು ಅಡೆತಡೆಗಳು ಬಂತು, ಎಂತಹ ಒಂದು ಮಾತುಗಳು ಕೇಳಬೇಕಾಗಿತ್ತು, ಎಂತಹ ಒಂದು ನಿಂದನೆಗಳು ಬಂದು ಅವೆಲ್ಲ ಆಕೆ ಹೇಗೆ ಮೆಟ್ಟಿ ನಿಲ್ತಾಳೆ ಎನ್ನುವುದನ್ನು ಮುಂದೆ ಆಕೆಯ ಜೀವನದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿವರೆಗೆ ನನ್ನ ಎರಡು ಮಾತು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥ. ಬಸವ ಗುರು.